ಅದು ಪ್ರೀ ಪ್ಲಾನ್ ಇಲ್ಲ, ಒಂದು ರ್ಯಾಂಡಮ್ ಹಂಗೆ ಇಲ್ಲಿಂದ ಪಾಸ್ ಆಗ್ತಿದ್ವಿ. ಸಡನ್ ಆಗಿ ನೋಡಿದ್ರೆ ಟೆಲಿ ಟ್ವಿಸ್ಟ್ ಅಲ್ಲೇ ಇರೋದು, ಚೈನೀಸ್ ರೆಸ್ಟೋರೆಂಟ್ ಇದು, ಅದು ಕಂಪ್ಲೀಟ್ಲಿ ಎಲ್ಲ ಎಂಟೈರ್ ಮೆನ್ಯೂನೇ ಚೈನೀಸ್. ಹೆಲೋ ಅಂತ ಮಸ್ ಶಾರೂಖ್, ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿರೋ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಇಲ್ಲಂದ್ರೆ ಒಂದು ರ್ಯಾಂಡಮ್ ಪ್ಲೇಸ್ ಇದು. ಸೊ ಯಾವುದೇ ಪ್ರೀ ಪ್ಲಾನ್ ಇಲ್ಲ, ಒಂದು ರ್ಯಾಂಡಮ್ ಹಂಗೆ ಇಲ್ಲಿಂದ ಪಾಸ್ ಆಗ್ತಿದ್ವಿ. ಸಡನ್ ಆಗಿ ನೋಡಿದ್ರೆ ಇಲ್ಲಿಂದ ಏನ್ ಕಾಣಿಸಿದ್ಯಲ್ಲ, ಈ ಒಂದು ಬ್ರಹ್ಮ ಬೋಲ್ ಅನ್ನೋ ಒಂದು ರೆಸ್ಟೋರೆಂಟ್. ಕ್ರೌಡ್ ತುಂಬಾ ಜಾಸ್ತಿ ಇತ್ತು, ಈಗ ಆಲ್ರೆಡಿ ಸ್ವಲ್ಪ ಕಮ್ಮಿ ಆಗಿದೆ, ಎಲ್ಲ ಊಟ ಎಲ್ಲ ಟೇಸ್ಟ್ ಮಾಡಿ ಹೋಗೋರೆ, ಬಟ್ ಕ್ರೌಡ್ ಇತ್ತು ತುಂಬಾ. ಸೊ ಹೋಗಿದ್ವಿ. ಒಳಗಡೆ ಹೋಗಿದ ತಕ್ಷಣ ನಾವು ಬ್ರಹ್ಮ ಬೋಲ್ ಅಂದಿದ ತಕ್ಷಣ ಏನೊಂದು ನಾರ್ಮಲಿ ಚಪಾತಿ ಇರ್ಬೋದು, ಚಪಾತಿನೋ ಅಥವಾ ಬೇರೆ ಏನಾರ ಲೈಕ್ ರೈಸ್ ಐಟಮ್ಸ್, ಪಲ್ಯ ಐಟಮ್ಗಳು ಅಂದ್ರೆ ವೆಜ್ ಐಟಮ್ಗಳು ಇರುತ್ತೆ ಅಂತ ತಿಳ್ಕೊಂಡಿದ್ವಿ. ಬಟ್ ಹೋಗಿ ನೋಡಿದ್ರೆ ಟೋಟಲಿ ಟ್ವಿಸ್ಟ್ ಅಲ್ಲೇ ಇರೋದು, ಚೈನೀಸ್ ರೆಸ್ಟೋರೆಂಟ್ ಇದು. ಅದು ಕಂಪ್ಲೀಟ್ಲಿ ಎಲ್ಲ ಎಂಟೈರ್ ಮೆನ್ಯೂನೇ ಚೈನೀಸ್. ಪರ್ಮಿಷನ್ ಕೇಳಿದ್ವಿ ಡೈರೆಕ್ಟ್ ಆಗಿ, ಪರ್ಮಿಷನ್ ಕೇಳಿದ ತಕ್ಷಣ ಪರ್ಮಿಷನ್ ಕೊಟ್ಟರು. ಕ್ಯೂರಿಯಾಸಿಟಿ ತುಂಬಾ ಜಾಸ್ತಿ ಇದೆ. ಸೊ ಹೇಗಿದೆ ಅಂತ ಫುಡ್ ನೋಡೋಣ, ಬನ್ನಿ. ಓಕೆ ಅಂತ ಮಸ್ಸು, ಇಲ್ಲಿ ಬಂದು ನಾವು ಸ್ಪೆಷಲಿ ಏನೇನು ಫೇಮಸ್ ಇದೆಯಲ್ಲ ಅಂದರೆ ತುಂಬ ಟಾಪ್ ಸೆಲ್ಲಿಂಗ್ ಡಿಶಸ್, ಅದನ್ನು ತೊಗೊಂಡಿದ್ದೀವಿ. ಅದರಲ್ಲಿ ಫಸ್ಟ್ ಐಟಮ್ ಏನಂತ ನೋಡ್ಕೊಳ್ಳಿ, ಇದು ಮ್ಯಾಂಚೋ ಸೂಪ್ ತೊಗೊಂಡಿದ್ದೀವಿ, ಆ್ಯಂಡ್ ಬ್ರೊಕೊಲಿ ಸೂಪು, ಪಕ್ಕದಲ್ಲಿ ಗಾರ್ಲಿಕ್ ಫ್ರೈಡ್ ರೈಸ್, ಆ್ಯಂಡ್ ಈ ಕಡೆ ಮೇನ್ ಮಶ್ರೂಮ್ ತೊಗೊಂಡಿದ್ದೀವಿ, ಮಶ್ರೂಮ್ ನೂಡಲ್ಸ್ ತೊಗೊಂಡಿದ್ದೀವಿ. ಫಸ್ಟ್ ವಿಲ್ ಗೋ ವಿತ್ ಈ ಒಂದು ಸಾಗದಾಗಿರೋ ಮ್ಯಾಂಚೋ ಸೂಪ್ನ ಟ್ರೈ ಮಾಡೋಣ. ಸಕ್ಕತ್ ಬಿಸಿ ಆಗಿ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಪಕ್ಕದಲ್ಲಿ ವಿ ಹ್ಯಾವ್ ಇನ್ನೊಂದು ಸೂಪ್, ಇದು ಬಂದು ಬ್ರೊಕೊಲಿ ಸೂಪ್ ನೋಡ್ತೀರಾ, ಬ್ರೊಕೊಲಿ ಪೀಸಸ್ಗಳು. ಆ ಮೇನ್ಲಿ ಬಂದು ಆ ಬ್ರೊಕೊಲಿಲಿರೋ ಒಂದು ಫ್ಲೇವರು ಹಂಗೆ ನಮಗೆ ಸೂಪಲ್ಲಿ ಇಳಿದಿರುತ್ತೆ. ಆ್ಯಂಡ್ ಪರ್ಫೆಕ್ಟ್ ಆಗಿದೆ, ಲೈಟಾಗಿ ಒಂಚೂರು ಖಾರ, ಆ ಪೆಪ್ಪರ್ ಖಾರ ಲೈಟಾಗಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಆ ಒಂದು ಬ್ರೊಕೊಲಿ ಬಿಟ್ಸು ಸಹ ಇದೆ ಆರಾಮಾಗಿ, ಅದನ್ನು ಆರಾಮಾಗಿ ಸಪ್ರೇಟಾಗಿ ಟ್ರೈ ಮಾಡ್ಬೋದು ನಾವು. ಇದರ ಲೈಟ್ಲಿ ಆ ಒಂದು ಸ್ಪೈಸಿನೆಸ್ ನಿಮಗೆ ಗೊತ್ತಾಗುತ್ತೆ, ಅದು ತುಂಬ ಚೆನ್ನಾಗಿದೆ. ಸ್ಟಾರ್ಟರ್ಲಿ ವಿ ಹ್ಯಾವ್ ಲೆಮನ್ ಮಶ್ರೂಮ್, ಇದು ಬಂದು ರೀಸೆಂಟ್ ಆಗಿ ಇವರು ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಸಕ್ಕದಾಗೆ ಒಂದು ಡೀಪ್ ಫ್ರೈಡಾಗೆ ಆ ಒಂದು ಕಾರ್ನ್ ಫ್ಲೋರ್ ಇಟ್ಟು ಪಂಚ್ ಆಫ್ ಖಾರ ಬರುತ್ತೆ ಸ್ಟಾರ್ಟಿಂಗಲ್ಲಿ, ನಂತರ ಆ ಲೆಮನ್ ಆ ಒಂದು ಹುಳಿಯಂಶ ಟ್ಯಾಂಗಿ ಆಗಿ ಆ ಒಂದು ಫ್ಲೇವರ್ ಬರುತ್ತೆ. ಒಳಗಡೆ ಸಕ್ಕತ್ತಂಗೆ ಆ ಒಂದು ಮಶ್ರೂಮ್ ಬಸ್ಟ್ ಆಗುತ್ತೆ ನೋಡಿ, ಜ್ಯೂಸಿ ಆಗಿ, ಅದು ಚೆನ್ನಾಗಿದೆ. ಆ್ಯಂಡ್ ಲೆಮನ್ ಅಂದ ತಕ್ಷಣ ಇದು ಬಂದು ಚಿಕ್ಕಮಗಳಿಗೂ ಇಷ್ಟ, ಒಂಥರ ಟ್ಯಾಂಗಿ ಆಗಿ ಆರಾಮಾಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ನಾರ್ಮಲ್ ನಾವೇನು ಗೋಬಿ ಮಂಚೂರಿಯನ್ ಟ್ರೈ ಮಾಡ್ತೀವಲ್ಲ ಅದಕ್ಕಿಂತ ಬೆಟ್ರ್ ಆಗಿ ಇದನ್ನು ಟ್ರೈ ಮಾಡ್ಬೋದು, ಮಶ್ಮಶ್ ಟ್ರೈ. ಆ್ಯಂಡ್ ಇನ್ನೊಂದು ಕೇಳ್ಪಟ್ಟೆಯಲ್ಲಿ ಯಾವುದೇ ಈ ಒಂದು ಆರ್ಟಿಫಿಷಿಯಲ್ ಪೌಡರ್ ಇರಲಿ ಅಥವಾ ಅಜಿನಮೊಟೊ ಇರಲಿ ಇವೆಲ್ಲ ಯಾವುದು ಸೇರ್ತಲ್ಲ ಅಂತೆ. ಸೊ ಅದು ಒಂಥರ ಚೆನ್ನಾಗಿದೆ, ಅದ್ರ ಬದಲಿಯಾಗಿ ಕ್ವಾಲಿಟಿ ಆಗಿರೋ ಸಾಸ್ ಹಾಕ್ತಾರೆ, ಅದರಿಂದ ಬರೋ ಒಂದು ಟೇಸ್ಟ್ ಮಾತ್ರನೇ ಕಾರಣ. ಅದ್ಭುತವಾಗಿದೆ. ಅಲ್ಲಲ್ಲಿ ಮೆಣಸಿನ್ಕಾಯಿ ಬೇರೆ ಸಾಕದು, ಗಾರ್ಲಿಕ್ ಫ್ರೈಡ್ ರೈಸು. ಸೊ ಆ ಗಾರ್ಲಿಕ್ ಬಿಟ್ಸ್ಗಳು ಹಂಗೇ ನಿಮಗೆ ಕಾಣಿಸ್ತಿರ್ತವೆ ನೋಡ್ತೀರಾ. ಫ್ರೈಡ್ ಆನಿಯನ್ಸ್ ಲೈಟ್ ಆಗಿದೆ, ಅದ್ರ ಜೊತೆಗೆ ಬಂದು ಗಾರ್ಲಿಕ್ ಟೇಸ್ಟು, ಗಾರ್ಲಿಕ್ ಟೇಸ್ಟ್ ಅತಿ ಹೆಚ್ಚುವಾಗಿ ಜಾಸ್ತಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದರಲ್ಲೂ ಅದೇ ರೀತಿ ಆ ವೆಜಿಟೇಬಲ್ಸ್ ಒಂದು ಕ್ಯಾರೆಟ್ ಇರಲಿ, ಮತ್ತೆ ಬೇರೆ ಬೇರೆ ವೆಜೀಸ್ ಇರಲಿ, ಕೊತ್ತಂಬರಿ ಸೊಪ್ಪು ಅಂತೆಲ್ಲ, ಕೊತ್ತಂಬರಿ ಸೊಪ್ಪು ನಾರ್ಮಲ್ ಆಗಿರೋ ಒಂದು ಫ್ರೈಡ್ ರೈಸ್ಗಿಂತ ಇದೊಂದು ರೀತಿ ನಿಮಗೆ ಡಿಫ್ರೆಂಟ್ ಅನಿಸುತ್ತೆ, ಒಂಥರ ಲೈಕ್ ಸ್ಪೈಸಿ ಆ ಒಂದು ಫೀಲ್ ನಿಮಗೆ ಗಾರ್ಲಿಕ್ಕಿಂದ ಬರುತ್ತೆ, ಓಕೆನ ಜಾಸ್ತಿ ಅದರಿಂದ ಬರುತ್ತೆ. ಆ್ಯಂಡ್ ಆ ಲೈಟ್ ಸ್ವೀಟ್ನೆಸ್ಸು ಆ ಒಂದು ಈರುಳ್ಳಿಯಿಂದ ಆನಿಯನಿಂದ. ಬೇರೆ ಬೇರೆ ಲೈಕ್ ರೈಸ್ ವೆರೈಟೀಸ್ ಇದೆ, ವೆಜ್ ಇದೆ, ಗಾರ್ಲಿಕ್ ಇದೆ, ಮಶ್ರೂಮ್ ಇದೆ. ಆ್ಯಂಡ್ ಅದರಲ್ಲಿ ಬೆಸ್ಟ್ ಆಗಿರೋದು ಬಂದು ನಿಮಗೆ ಗಾರ್ಲಿಕ್, ಈ ಒಂದು ಮಶ್ರೂಮ್ ನೂಡಲ್ಸ್. ವಾವ್, ಆ ಒಂದು ನೂಡಲ್ಸು ನಾರ್ಮಲಿ ಈಗ ನಾವು ರೀಸೆಂಟ್ ಲೈಕ್ ಈ ಒಂದು ಸ್ಟ್ರೀಟ್ ಸೈಡ್ ಹಂಗೆಲ್ಲ ತಿಂದರೆ ಆ ನೂಡಲ್ಸ್ ಸೈಜ್ ಅನ್ನೋದು ದಪ್ಪ ಆಗುತ್ತೆ ನೂಡಲ್ಸ್ ಸೈಜ್. ಬಟ್ ಇಲ್ಲಿ ಬಂದು ಈ ಒಂದು ಅಕ್ಕ ನೂಡಲ್ಸ್ ಅನ್ನೋದೇ ಬೇಸಿಕ್ ಆಗಿ ಒಂಥರ ಈ ಒಂದು ಸಣ್ಣ ಸಣ್ಣಾಗಿರುತ್ತೆ, ಅಂದರೆ ಫುಲ್ ತಿನ್ ಲೇಯರ್ ಆಗಿರುತ್ತೆ ಒಂದು ನೂಡಲ್ಸ್, ತಿನ್ನಕ್ಕೆ ಮಜವಾಗಿರುತ್ತೆ. ಆ್ಯಂಡ್ ಅದರಲ್ಲಿ ಬೇರೆ ನಾವು ತೊಗೊಂಡಿರೋದು ಬಂದು ಇದು ಮಿಕ್ಸ್ಡು. ಸೊ ಮಿಕ್ಸ್ಡ್ ಅಂದ ತಕ್ಷಣ ನಿಮ್ಗೆ ಏನೇನು ಸ್ಟಾರ್ಟಿಂಗಲ್ಲಿ ನಿಮಗೆ ನಾನು ಮಶ್ರೂಮ್ ಅಂದು, ಬರೀ ಮಶ್ರೂಮ್ ಮಾತ್ರ ಇರಲ್ಲ, ಪನೀರ್ ಇರ್ತದೆ, ಬ್ರೊಕೊಲಿ ಇರ್ತದೆ, ಕ್ಯಾರೆಟ್ ಇರ್ತದೆ, ಅದೇ ರೀತಿ ವೆಜಸ್ ಲೋಡೆಡ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಒಂದು ಮಿಕ್ಸ್ಡ್ ಅಕ್ಕ ನೂಡಲ್ಸ್ ಥರ ಅನ್ಬೋದು ಇದನ್ನು. ಸೊ ಬೇಸಿಕಲಿ ಆ ಒಂದು ಟೇಸ್ಟ್ ಕೊಡುತ್ತೆ ಈ ಒಂದು ನೂಡಲ್ಸು, ಮತ್ತೆ ಜೊತೆಗೆ ಈ ಒಂದು ಮ್ಯಾಂಚೋ ಸೂಪು ಆ್ಯಂಡ್ ಈ ಒಂದು ಲೆಮನ್ ಮಶ್ರೂಮ್. ಖಂಡಿತ ಮಶ್ಮಸ್ಟು ಟ್ರೈ ಮಾಡಬೇಕಂತ ಒಂದು ಡಿಶಸ್ಸು. ಆ ಲೆಮನ್ ಮಶ್ರೂಮ್ ಮಾತ್ರ ಮಿಸ್ ಮಾಡಲೇಬೇಡಿ, ಇಲ್ಲಿ ತುಂಬ ಟಾಪ್ ಸೆಲ್ಲಿಂಗು. ಆ್ಯಂಡ್ ಜಸ್ಟ್ ಸುಮ್ಮನೆ ಹಂಗೆ ಇಂಟ್ರೊಡ್ಯೂಸ್ ಮಾಡಿದ್ದೀವರು, ಅದು ಬಂದು ಇವರಿಗೆ
ಒಂದು ಸಕ್ಕದಾಗಿರೋ ಒಂದು ಗ್ರೋತ್ ಸಿಕ್ತು ಅದರಿಂದ. ಸೊ ಈ ಒಂದು ಲೆಮನ್ ಮಶ್ರೂಮ್ನ ಮಶ್ರೂಮ್ ಸ್ಟೆಮ್ ಇದ್ರೆ ಗಾರ್ಲಿಕ್ ಬಿಟ್ಸ್ ಬರುತ್ತಲ್ಲ, ಆ ಒಂದು ಗಾರ್ಲಿಕ್ ಬಿಟ್ಸ್ ಬಂದು ಲೈಟ್ ಆಗಿ ನಮಗೆ ಅಲ್ಲಿ ಖಾರ ಜೊತೆಗೆ ಅದೇ ರೀತಿ ಒಂದು ಟ್ಯಾಂಗಿ ಫೀಲು ಎಲ್ಲ ಕೊಡುತ್ತೆ. ಆಲ್ ರೈಟ್ ಓಕೆ ಅಂತ ಮಸ್ತ್ ಫೈನಲಿ ಬಂದು ಔಟ್ರಕ್ ಬಂದಿದ್ದೀವಿ. ಸೊ ಔಟ್ರು ಅಲ್ಲಿ ನಮ್ಮ ಹತ್ರ ಓರಿಯೋ ಮಿಲ್ಕ್ ಶೇಕ್. ಸೊ ಇದನ್ನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂದರು. ಸೊ ಟ್ರೈ ಮಾಡಿ ನೋಡೋಣ ಬನ್ನಿ. ಆಹಾ, ಪರ್ಫೆಕ್ಟ್ ಆಗಿ ಒಂದು ಮಿಲ್ಕ್ ಶೇಕ್ ಕುಡಿಬೇಕಂತ ಒಂದು ಸ್ಯಾಟಿಸ್ಫ್ಯಾಕ್ಷನು ಇಲ್ಲಿ ಆರಾಮಾಗಿ ನಿಮಗೆ ಸ್ಯಾಟಿಸ್ಫೈ ಆಗುತ್ತೆ. ಆ ಮಿಲ್ಕ್ ಶೇಕ್ ಅಂತ ಏನ್ ಹೇಳೋದೇ ಹೇಳಿ, ಓರಿಯೋ ಬಿಸ್ಕೆಟ್ ಟೇಸ್ಟ್ ಜೊತೆಗೆ ಒಂದು ಚಾಕ್ಲೇಟ್ ಕ್ರೀಮ್ ಅಂತ ಹಾಕಿದ್ದಾರೆ. ಈ ಒಂದು ಲೆಮನ್ ಮಶ್ರೂಮ್ ಏನು ತಿನ್ಬಲ್ಲ ಅದನ್ನ ಮಸ್ಟ್ ಮಸ್ಟ್ ಆಗಿ ಟ್ರೈ ಮಾಡಿ. ಅದನ್ನ ಬಿಟ್ಟು ಇವ್ರು ಯೂಸ್ ಮಾಡೋ ಈ ಒಂದು ಗಾರ್ಲಿಕ್ ಫ್ರೈಡ್ ರೈಸ್ ತಿನ್ಬಲ್ಲ ಅದ್ರಲ್ಲಿ ಬಂದು ಲೈಟ್ ಆಗಿ ಅವರು ಬರ್ಂಟ್ ಗಾರ್ಲಿಕ್ ನ ಹಾಕೋದು. ಸೊ ಅದರಿಂದ ಆ ಒಂದು ಸ್ಮೋಕಿ ಫೀಲ್ ಬರುತ್ತೆ ನಿಮ್ಗೆ. ಇಲ್ಲಿ ಬಂದು ಟ್ರೈ ಮಾಡಿ, ನೀವು ಖಂಡಿತ ಒಂದು ಸ್ಮೋಕಿ ಫೀಲ್ ನ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗ್ತೀರಾ. ಅದ್ರ ನಂತರ ನೂಡಲ್ಸ್ ಬಂದು ಒಂಥರ ಲಾಟೆಡ್ ನೂಡಲ್ಸ್ ಬೇರೆ ಕಡೆ ಸಿಗುತ್ತೆ, ಬಟ್ ಇಲ್ಲಿ ಬಂದು ಆ ನೂಡಲ್ಸ್ ಇಲ್ಲ, ಬೇಸಿಕ್ ಆಗಿ ಒಂಥರ ತಿನ್ ಲೇರ್ ಆಗಿರೋ ಒಂದು ನೂಡಲ್ಸ್ ಇರುತ್ತೆ. ಸೊ ಅದನ್ನು ಟ್ರೈ ಮಾಡೋಕೆ ಚೆನ್ನಾಗಿರುತ್ತೆ. ಬಟ್ ಎಲ್ಲದಕ್ಕಿಂತ ಮಸ್ಟ್ 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 ಟ್ರೈ ಬಂದು ನಿಮಗೆ ಈ ಒಂದು ಲೆಮನ್ ಮಶ್ರೂಮ್ ಮಾತ್ರ. ಸೊ ಅದಕ್ಕೆ ಖಂಡಿತ ಟ್ರೈ ಮಾಡಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಎಷ್ಟಾಗಿರುತ್ತೆ ಅನ್ಕೋತೀವಿ. ಸೊ ದಿಸ್ ಇಸ್ ನಾಟ್ ಎ ಪ್ರೀ ಪ್ಲಾನ್ಡ್ ರೆಸ್ಟೋರೆಂಟ್ ಅಲ್ಲ, ಇದು ಡೈರೆಕ್ಟಾಗಿ ಇಲ್ಲಿಂದ ಪಾಸ್ ಆದ್ವಿ, ಕ್ರೌಡ್ ಇತ್ತು, ನೋಡಿದ್ವಿ, ಮಾತಾಡಿದ್ವಿ, ಡೈರೆಕ್ಟ್ ಆಗಿ ವಿಡಿಯೋ ನಮಗೆ ವಿಡಿಯೋ ನೀವು ನೋಡ್ತಿದ್ದೀರಾ, ದಟ್ಸ್ ಇಟ್. ಸೊ ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಸುತ್ತಮುತ್ತ ಒಂದು ಪದ್ಮನಾಭನಗರ ಸುತ್ತಮುತ್ತ ಇದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೆ, ಓಕೆನಾ? ಇಲ್ಲಾಂದ್ರೆ ಒಂದು ವೀಕೆಂಡು ಅಡ್ಡ ಹಾಕಿ ಈ ಕಡೆ ಆರಾಮಾಗಿ ಬರ್ಬೋದು, ನೀವು ಫ್ರೆಂಡ್ಸ್ ಆ್ಯಂಡ್ ಗ್ರೂಪ್ಸ್ ಆ್ಯಂಡ್ ಫ್ಯಾಮಿಲೀಸ್ ಎಲ್ಲರೂ ಬರ್ಬೋದು. ಆರಾಮಾಗಿ ಈ ಥರ ಒಂದು ಸ್ಟ್ಯಾಂಡಿಂಗು ಪ್ಲೇಸ್ ಇರುತ್ತೆ, ಸೀಟಿಂಗೇ ನಿಮಗೆ ಚೇರ್ಸ್ ಇರುತ್ತೆ, ಆರಾಮಾಗಿ ಇವರು ಎಂಜಾಯ್ ದಿ ಫೀಸ್ಟ್ ಅಂತೀನಿ. ಸೊ ಇನ್ನೊಂದು ಹೊಸ ಬ್ರಿಯಲ್ ಸಿಗೋಣ. ಅಂಟಿಲ್ ದೆನ್, ಬೈ ಫ್ರಮ್ ಶರತ್.